ಅದಕ್ಕೆ ಧರ್ಮಸ್ಥಳದ ಹೆಗ್ಡೆಯವರು ಪತ್ರ ಬರೆದಿದ್ದರು ನನಗೆ. ಏನಂತ ಪತ್ರ ಬರೆದಿದ್ರು ಅಂತಂದರೆ, ನೀವು ಶಕ್ತಿ ಯೋಜನೆಯನ್ನು ಮಾಡಿದ ಮೇಲೆ ಧರ್ಮಸ್ಥಳದ ದೇವಸ್ಥಾನ ಅದರ ಆದಾಯ ಜಾಸ್ತಿ ಆಗಿದೆ, ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿದೆ, ನೀವು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೀರಿ ಅಂತೇಳಿ ಪತ್ರ ಬರೆದಿರೋದು ಬರೀ ಬಾಯಿ ಮಾತಲ್ಲ. ಧರ್ಮಸ್ಥಳದ ಹೆಗ್ಡೆಯವರು ಮಂಜು ಮಗ್ಗೆ ಹೆಗ್ಡೆಯವರು ಬರೆದಿರ್ತಕ್ಕಂಥದ್ದು, ಪತ್ರದ ಮೂಲಕ ಬರೆದಿರ್ತಕ್ಕಂಥದ್ದು. ಇದನ್ನು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಈ ವರ್ಷ ಅಂದರೆ 23-24 ವರ್ಷ 36,000 ಕೋಟಿ ರೂಪಾಯಿಗಳನ್ನು ಇಡೀ ರಾಜ್ಯದಲ್ಲಿ ಎಲ್ಲ ಫಲಾನುಭವಿಗಳಿಗೆ 36,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ. 36,000 ಕೋಟಿ ಮುಂದಿನ ವರ್ಷಕ್ಕೆ ಬಜೆಟ್ನಲ್ಲಿ ಇಟ್ಟಿದ್ದೇನೆ ನಾನು, 52,900 ಕೋಟಿ. ಅದು ಇನ್ನೂ ಜಾಸ್ತಿ ಆಗ್ಬೋದು, ಅಂದಾಜು ಮಾಡಿದ್ದೀವಿ 52,000 ಕೋಟಿ ಆಗ್ಬೋದು ಅಂತೇಳಿ. ನನ್ನ ಪ್ರಕಾರ ಅದು 56,000 ಕೋಟಿ ರೂಪಾಯಿ ಆಗುತ್ತೆ, 56,000 ಕೋಟಿ ರೂಪಾಯಿ ಆಗುತ್ತೆ. ಇಷ್ಟು ಹಣ ಚಲಾವಣೆ ಆಗುತ್ತೆ, ಮಾರುಕಟ್ಟೆಯಲ್ಲಿ ಚಲಾವಣೆ ಆಗುತ್ತೆ, ಕೊಂಡ್ಕೊಳ್ತಾರೆ, ಹೋಟ್ಲಿಗೆ ಹೋಗ್ತಾರೆ, ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗ್ತಾರೆ, ಟೂರಿಸಮ್ ಪ್ಲೇಸ್ಗಳಿಗೆ ಹೋಗ್ತಾರೆ, ದೇವಸ್ಥಾನಗಳಿಗೆ ಹೋಗ್ತಾರೆ, ಅವ್ರ ನೆಂಟರ ಮನೆಗಳಿಗೆ ಹೋಗ್ತಾರೆ, ತಾಯಿ ಮನೆಗಳಿಗೆ ಹೋಗ್ತಾರೆ, ಸ್ನೇಹಿತರ ಮನೆಗಳಿಗೆ ಹೋಗ್ತಾರೆ. ಹಾಗಾಗಿ ಇವತ್ತು ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಯೋಜನೆ, ಯುವ ನಿಧಿ, ಎಲ್ಲ ಕಾರ್ಯಕ್ರಮಗಳು ಕೂಡ ಆರ್ಥಿಕ ಚಟುವಟಿಕೆಗಳು ಹೆಚ್ಚಾಗ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಇದು ಈ ರಾಜ್ಯದ ಮಹಿಳೆಯರು 50% ಇದ್ದಾರೆ, 100%-50% ಮಹಿಳೆಯರು. ಆ 50% ಮಹಿಳೆಯರು ಅವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಬಡವರಿದ್ದಾರೆ, ರೈತರಿದ್ದಾರೆ, ಕಾರ್ಮಿಕರಿದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ, ಹಿಂದುಳಿದವರಿದ್ದಾರೆ, ಎಲ್ಲ ವರ್ಗದ ಜನರು ಇದ್ದಾರೆ, ಎಲ್ಲ ಧರ್ಮದ, ಎಲ್ಲ ಜಾತಿಯ JDSನವರು ಇದ್ದಾರೆ, BJPಯವರು ಇದ್ದಾರೆ. ಇದರಲ್ಲಿ ಯಾವುದೇ ಪಕ್ಷ ಭೇದ ಆಗ್ತಕ್ಕಂಥದ್ದಾಗಲಿ ಅಥವಾ ಧರ್ಮ ಭೇದ ಆಗ್ತಕ್ಕಂಥದ್ದಾಗಲಿ ಜಾತಿ ಭೇದ ಮಾಡ್ತಕ್ಕಂಥದ್ದಾಗಲಿ ಮಾಡಿಲ್ಲ. ಎಲ್ಲ ಜಾತಿಯ ಬಡವರು, ಎಲ್ಲ ಧರ್ಮದ ಬಡವರು, ಅವರೆಲ್ಲರಿಗೂ ಕೂಡ ನಾವು ಇವತ್ತು ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಇಂದ ಎಲ್ಲ ಬಡವರು ದಲಿತರು ಅವರು ಆರ್ಥಿಕ ಸಾಮಾಜಿಕ ಶಕ್ತಿ ಅವರು ಬರದೇ ಹೋದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರೋದು, ರಾಜಕೀಯ ಪ್ರಜಾಪ್ರಭುತ್ವ, ಸಾಮಾಜಿಕ ಆರ್ಥಿಕ ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ನಿಂತಾಗ ಮಾತ್ರ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ತದೆ, ಅಲ್ಲದೇವರೇ ಸಾರ್ಥಕ ಆಗಲ್ಲ ಅಂತಕ್ಕಂಥ ಮಾತುಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ದು. ಹಾಸನಕ್ಕೂ ಕೂಡ ನಾವು ಇವತ್ತು 1,344 ಕೋಟಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಇಲ್ಲಿ ಏರ್ಪೋರ್ಟ್ ಸುಮಾರು 195 ಕೋಟಿ ರೂಪಾಯಿ ಅಂದಾಜು, ನಾವು ಬಂದ ಮೇಲೆ 55 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದೀವಿ, ಜೊತೆಗೆ ಇನ್ನೂ 30 ಕೋಟಿ ಬಿಡುಗಡೆ ಮಾಡಬೇಕು, ಅದನ್ನು ಕೂಡ ಬಿಡುಗಡೆ ಮಾಡುತ್ತೇನೆ ಸ್ವರೂಪ್, ಅದನ್ನು ಕೂಡ ಬಿಡುಗಡೆ ಮಾಡ್ತೀನಿ. ಜೊತೆಗೆ ಲಿಂಕ್ ರೋಡ್ ಆಗಬೇಕು, 29 ಎಕರೆ ಲ್ಯಾಂಡ್ ಎಕ್ಸ್ಚೇಂಜ್ ಆಗಬೇಕು, ಆಮೇಲೆ KPTCL ಲೈನ್ ಶಿಫ್ಟಿಂಗ್ ಆಗಬೇಕು,
ಅವನ್ನೂ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಗೊತ್ತಾಯ್ತಪ್ಪ ಬಾಲಕೃಷ್ಣ, ಅವೆಲ್ಲನೂ ಕೂಡ ಮಾಡಿಕೊಡ್ತೇವೆ. ಅದರಿಂದ ಇವತ್ತು ಹಾಸನದ ಸರ್ವಾಂಗೀಣ ಅಭಿವೃದ್ಧಿಗೆ ಎಲ್ಲ ರೀತಿಯ ಸಹಕಾರವನ್ನು ಮಾಡ್ತೇವೆ. ಹಾಸನ ಜನ ಆರ್ಥಿಕವಾಗಿ ಸಾಮಾಜಿಕವಾಗಿ ಈ ಕಾರ್ಯಕ್ರಮಗಳನ್ನು ಉಪಯೋಗಿಸಿಕೊಂಡು ನೀವೆಲ್ಲ ಶಕ್ತಿಯುತವಾಗಿ ಬೆಳೀಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ.